ಯೂಟ್ಯೂಬ್ ಬಗ್ಗೆ ಒಂದು ಮೊನ್ನೆ ವಿಡಿಯೋ ಮಾಡಿದೆ, ಇಂಟ್ರೊಡಕ್ಷನ್ ವಿಡಿಯೋ, ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇನ್ನು ಕೆಲವೊಬ್ಬರು ಅದನ್ನ ಇನ್ನೂ ಸ್ವಲ್ಪ ಡೀಪಾಗಿ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಮೊದಲನೇ ಪಾರ್ಟಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೆ, ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬಲ್ಲಿ ಯಾವ ರೀತಿ ಮಾರ್ಕೆಟ್ ಇದೆ, ಅದು ಡಿಮ್ಯಾಂಡ್ ಎಷ್ಟಿದೆ, ಯಾವ ರೀತಿ ಯೂಟ್ಯೂಬ್ನ ಮಾಡ್ಬೋದು, ಮತ್ತು ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಬೇಕು ಅಂದರೆ ನಿಮಗೆ ಹಣ ಬರಬೇಕು ಅಂತ ಹೇಳಿದ್ರೆ ಎಷ್ಟು ವ್ಯೂಸ್ ಬರಬೇಕು, ಎಷ್ಟು ಸಬ್ಸ್ಕ್ರೈಬರ್ ಆಗಬೇಕು, ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಯಾರೂ ನೋಡಿಲ್ಲ ಅಂತ ಹೇಳಿದ್ರೆ ಮೊದಲು ಆ ವಿಡಿಯೋನ ನೋಡಿ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 500 ಲೈಕ್ಗಳು ಮಾಡ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ. ಯೂಟ್ಯೂಬ್ ಬಂದು ಇವಾಗ ಒಂದು ಯಂಗ್ಸ್ಟರ್ಸ್, ಒಂದು ಯುವಕರಿಗೆ ಒಂದು ತುಂಬ ಸುಂದರವಾದ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾರು ಬೇಕಾದ್ರೂ ಈಸಿಯಾಗಿ ಬಂದು ಒಂದು ಶುರು ಮಾಡಬಹುದಾದಂತಹ ಒಂದು ಸುಂದರವಾದ ಪ್ಲ್ಯಾಟ್ಫಾರ್ಮ್. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ನಿಮ್ಗೆ ಏಜ್ ಆಗೋಗಿದೆ, ವಯಸ್ಸಾಗಿದೆ, ನಾನು ಏನು ಮಾಡೋದು ಆ ಥರ ಇರೋಲ್ಲ. ಅಥವಾ ನಾವಿನ್ನೂ ಯಂಗ್ಸ್ಟರ್ಸ್ ನಾನು ಏನಪ್ಪ ಮಾಡೋದು ಅಂತ ಇರೋಲ್ಲ. ಯಾವುದು ಏಜ್ ಲಿಮಿಟ್ ಇರೋಲ್ಲ. ಆಮೇಲೆ ಲೇಡೀಸ್, ನಾನು ಲೇಡೀಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಇಲ್ಲ. ಸೊ ಇದೆಲ್ಲ ಪ್ರೂವ್ ಆಗಿದೆ. ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ತೀರ, ಪ್ರತಿದಿನ ಬೆಳಗ್ಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಈವನ್ ಕೆಲವೊಬ್ಬರು ಹ್ಯಾಂಡಿಕ್ಯಾಪ್ಸ್ಗಳು ಕೂಡ, ಅಂಗವಿಕಲರು ಕೂಡ ತುಂಬ ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಸೊ ಯೂಟ್ಯೂಬಲ್ಲಿ ಬೇಸಿಕಲಿ ಇದು ವೀಡಿಯೋ ಪ್ಲ್ಯಾಟ್ಫಾರ್ಮು, ವೀಡಿಯೋ ಕಾಂಟೆಂಟ್ಗಳು ಜಾಸ್ತಿ ಓಡುತ್ತೆ. ಇದರಲ್ಲಿ ನಿಮಗೆ ಶಾರ್ಟ್ಸು ಕೂಡ ಬಂದಿದೆ. 15 ಸೆಕೆಂಡಿಂದ ಹಿಡಿದು ಶಾರ್ಟ್ಸ್ ಎಲ್ಲ 15 ಸೆಕೆಂಡು ಬರುತ್ತೆ. 15 ಸೆಕೆಂಡ್ ವೀಡಿಯೋಯಿಂದ ನೀವು ಗಂಟೆಗಟ್ಟಲೆ, ನೀವು ಎಷ್ಟು ಅವರ್ ಬೇಕಾದರೂ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಇದು ತುಂಬ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್. ಮತ್ತು ಈ ವೀಡಿಯೋನ 2 ಥರ ಮಾಡ್ಬೋದು. ಒಂದು ಫೇಸ್ ಟು ಫೇಸ್ ವೀಡಿಯೋ, ಇವಾಗ ನಾನು ಮಾಡ್ತಾಯಿದ್ದೀನಿ ಈ ವೀಡಿಯೋ, ನಾನು ನಿಮ್ಮ ಲೈವ್ ಆಗಿ ಮಾಡ್ತಾ ಇರೋ ವೀಡಿಯೋ. ಸೊ ಈ ರೀತಿಯೂ ಮಾಡ್ಬೋದು. ಇನ್ನು 2ನೇ ವೀಡಿಯೋ ಬಂದು, ಕೆಲವೊಬ್ಬರು ಕ್ಯಾಮ್ರಾ ಶೈ ಇರ್ತಾರೆ, ಕ್ಯಾಮ್ರಾ ಜೊತೆ ಮುಂದ್ಗಡೆ ಮಾತಾಡೋಕ್ಕೆ ಕೆಲವೊಬ್ಬರಿಗೆ ನಾಚಿಕೆ ಸ್ವಭಾವ ಇರುತ್ತೆ, ಸ್ವಲ್ಪ ಕ್ಯಾಮ್ರಾ ಫಿಯರ್ ಇರುತ್ತೆ, ಕೆಲವೊಬ್ಬರಿಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಈ ಥರದವರು ಇರ್ತಾರೆ. ಸೊ ಈ ಥರದವ್ರು ನೀವೇನು ಮಾಡ್ಕೋಬೋದು ಅಂತ ಹೇಳಿದ್ರೆ, ಸ್ಲೈಡ್ ಶೋಗಳ ಥರ ಮುಖಾಂತರ ನೀವು ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋದು, ನೀವು ಮಾತಾಡಿದ ತಕ್ಕನಾದಂಥ ಸ್ಲೈಡ್ಗಳನ್ನ ಸೆಟ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ಬೋದು. ಈ ಥರನೂ ತುಂಬ ಜನ ಮಾಡ್ತಾರೆ. ಸೊ 2 ಥರನೂ ಮಾಡ್ಬೋದು, 2ಕ್ಕೂ ದುಡ್ಡು ಬರುತ್ತೆ. ಕಾಂಟೆಂಟ್ ಒಂದು ಚೆನ್ನಾಗಿರಬೇಕು, ನೀವು ಯಾವ ಥರನಾದರೂ ಮಾಡಿ ಕಾಂಟೆಂಟ್ ಚೆನ್ನಾಗಿರಲಿ. ಸೊ ಬಿಗಿನಿಂಗಲ್ಲಿ ಹೊಸ್ದಾಗಿ ಶುರು ಮಾಡೋರು, ಸ್ವಲ್ಪ ನನಗೆ ಕ್ಯಾಮ್ರಾಗೆ ಬರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳೋರು, ಏನು ಮಾಡ್ಕೊಳ್ಳಿ ಅಂದರೆ ಫಸ್ಟು ನೀವು ವಿತೌಟ್ ಕ್ಯಾಮ್ರಾ ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋ ಥರ ಮಾಡ್ಕೊಳ್ಳಿ. ಸ್ವಲ್ಪ ದಿವಸ ಮಾಡ್ತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಕ್ಯಾಮ್ರಾಗೆ ಬರ್ಬೋದು. ಇದು ಕ್ಯಾಮ್ರಾಗೆ ಬರೋದು ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಿಮಗೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ, ನೀವು ಯಾರು ಅಂತ ಒಂದು ಗುರುತಿಸ್ಕೊಬೋದು. ಜೊತೆಗೆ ನಿಮ್ಮದೇ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗುತ್ತೆ. ನೀವು ನೆಕ್ಸ್ಟ್ ಸ್ಪಾನ್ಸರ್ಸ್ಗಳು ಬರ್ತಾರೆ, ನಿಮಗೆ ಸ್ಪಾನ್ಸರ್ಸ್ಗಳು ಅದ್ರ ಮುಖಾಂತರ ಅರ್ನ್ ಮಾಡ್ಕೋಬೋದು. ಸೊ ತುಂಬ ಬೆನಿಫಿಟ್ ಇದೆ ಅದರದ್ದು. ನೆಕ್ಸ್ಟ್ ಅದು ಇನ್ನೊಂದು ಅದ್ರ ಬಗ್ಗೆ ವಿಚಾರ ಬೇಕು ಅಂತ ಹೇಳಿದ್ರೆ ಹೇಳಿ, ಅದರದ್ದು ಬ್ರ್ಯಾಂಡ್ ಬಗ್ಗೆನೇ ನಿಮಗೊಂದು ವೀಡಿಯೋನ ತಿಳಿಸ್ಕೊಡ್ತೀನಿ. ಅದರಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ರೀತಿಯಲ್ಲಿ ನೀವು ವೀಡಿಯೋಗಳನ್ನ ಮಾಡಿ ಯೂಟ್ಯೂಬ್ಗೆ ಹಾಕಿ ಅಪ್ಲೋಡ್ ಮಾಡಿ ನೀವು ಹಣನ ಗಳಿಸ್ಬೋದು. ಇದಕ್ಕೆ ನೀವು ಎಷ್ಟು ವೀಡಿಯೋ ಹಾಕ್ಬೋದು ಅಂತ ಕೆಲವೊಬ್ರು ಡೌಟ್ ಇರುತ್ತೆ. ನೀವು ಎಷ್ಟು ವೀಡಿಯೋ ಬೇಕಾದರೂ ಹಾಕ್ಬೋದು, ಅನ್ಲಿಮಿಟೆಡ್. ಆದರೆ ಇದಕ್ಕೆ ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಹಾಕ್ಬಾರ್ದು ಅಂತ ಹೇಳಿದ್ರೆ, ಕಾಪಿ ರೈಟ್ ವೀಡಿಯೋಸ್ಗಳು, ಯಾರ್ದೋ ಒಬ್ರು ವೀಡಿಯೋ ಇರುತ್ತೆ, ಅದನ್ನು ತೊಗೊಬಂದು ಕದ್ಬಿಟ್ಟು ತಂದು ಹಾಕೋದು, ಆ ರೀತಿ ಮಾಡಬಾರ್ದು. ಯಾವುದೋ ಕಾಂಟೆಂಟ್ ಇರುತ್ತೆ, ಅದು ಕದ್ದು ತಂದು ಹಾಕೋದು, ಈ ರೀತಿಯೆಲ್ಲ ಮಾಡಬಾರ್ದು. ಒಂದು ಜೆನ್ಯೂನ್ ಕಾಂಟೆಂಟ್ ಇರಬೇಕು, ನಿಮ್ಮದು ಎಫರ್ಟ್ ಇರಬೇಕು. ಇನ್ಸ್ಪಿರೇಷನ್ ತೊಗೊಳ್ಳಿ, ಏನು ನೀವೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಒಬ್ರದ್ದೇನೋ ಒಂದು ಮಾಡಿರ್ತಾರೆ, ಅದನ್ನ ಇನ್ಸ್ಪಿರೇಷನ್ ತೊಗೊಳ್ಳಿ, ನೀವು ತೊಗೊಂಡು ನೀವು ಮಾಡಿ. ಸೊ ಅದು ಕೂಡ ಮಾಡ್ಬೋದು ಆ ರೀತಿ. ಬಟ್ ಅವ್ರು ಹೆಂಗೆ ಮಾಡಿದ್ದಾರೆ ಅದೇ ಥರ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ, ಅದನ್ನು ನಾವು ಇದು ಮಾಡೋಕ್ಕೆ ಹೋಗಬಾರ್ದು. ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ. ಆಮೇಲೆ ಫಿಲಮ್ ಮ್ಯೂಸಿಕ್ಗಳು, ಸಿಕ್ಕಿದ್ದು ಹಾಡುಗಳು, ಫಿಲಮ್ ಮ್ಯೂಸಿಕ್ಗಳೆಲ್ಲ ಹಾಕೋಂಗಿಲ್ಲ. ವಯೋಲೆನ್ಸ್, ತುಂಬ ವಯೋಲೆನ್ಸು, ತುಂಬ ಹಿಂಸೆಯಾದಂಥ ವೀಡಿಯೋಗಳು, ಕೆಲವೊಂದು ಬ್ಯಾನಡ್ ವೀಡಿಯೋಗಳಿರುತ್ತೆ, ಆ ವೀಡಿಯೋಗಳ್ನು ಕೂಡ ನೀವು ಮಾಡೋಂಗಿಲ್ಲ. ಕಲಾಗಿ ಯಾರ್ದೋ ವಿರುದ್ಧವಾಗಿ ಮಾತಾಡೋದು, ಈ ರೀತಿ ಎಲ್ಲ ಮಾಡೋದು, ಈ ಥರದ್ದೆಲ್ಲ ಮಾಡೋಂಗಿಲ್ಲ. ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ನೋಡಿಕೊಂಡು ನೀವು ಮಾಡ್ಬೋದು. ತುಂಬ ಟಾಪಿಕ್ಸ್ ಇದೆ, ನೀವು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಎಷ್ಟೋ 100 ಥರದಂತಹ ಟಾಪಿಕ್ಸ್ ಇದೆ. ಯಾರು ಬೇಕಾದರೂ ಬಂದು ಈ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಬೋದು. ವೀಡಿಯೋಗಳನ್ನ ತರ್ತಾ ಇರ್ತೀನಿ ಮುಂದೆ ಮುಂದೆ ಯೂಟ್ಯೂಬ್ ರಿಲೇಟೆಡ್ ಆಗಿನೂ ಕೂಡ. ಇದು ಕೂಡ ಅಷ್ಟೇ, 0 ಇನ್ವೆಸ್ಟ್ಮೆಂಟ್ ಬಂಡವಾಳದಲ್ಲೇ ಮಾಡೋಂಥ ಬಿಸ್ನೆಸ್ಸಿಗೆ ಬರುತ್ತೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. वीडियोन निम्म फ्रेंड्सगे शेर माडि वाट्सअप नंबर हाकिदीनि ಏನೇ ಎಮರ್ಜೆನ್ಸಿ ಇತ್ತು ಅಂದ್ರು ತುಂಬಾ ತೀರಾ ಪರ್ಸನಲ್ ಅಸಿಸ್ಟೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು। ಟೆಲಿಗ್ರಾಮ್ ಗ್ರೂಪ್ ಇದೆ, ಬಿಸಿನೆಸ್ ರಿಲೇಟೆಡ್ ಆಗಿ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ, ಅಲ್ಲಿಗೂ ಕೂಡ ಜಾಯಿನ್ ಮಾಡ್ಕೋಬಹುದು। ಜಾಯಿನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಸಿನೆಸ್ ಮಾಡಬೇಕು ಅಂತ ಇರುವಂತಹ ಸ್ನೇಹಿತರುಗಳೇ ಸಿಗ್ತಾರೆ। ಸೋ ಇದರ ಮುಖಾಂತರನು ನೀವು ಒಂದು ಬಿಸಿನೆಸ್ ಕಮ್ಯುನಿಟಿನಲ್ಲಿ ಜಾಯಿನ್ ಮಾಡ್ಕೋಬಹುದು। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು। ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ। ನಮಸ್ಕಾರ।